ಹಾಯ್, ನನ್ನ ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡದಲ್ಲಿ ಗೊತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲರೂ ಬಂದದ್ದು, ಮತ್ತು ವಾರ ಏನೆಲ್ಲ ಅನ್ಬಾಕ್ಸ್ ಮಾಡ್ತೀನಿ ಅಂತ ಕೆಲವೊಂದು ಇಂಟ್ಸ್ಗಳನ್ನ ಕೂಡ ಕೊಡ್ತಾ ಇದ್ದೀನಿ. ಮತ್ತು ನಮ್ಮ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಪಬ್ಜಿ ಕಡೆಯಿಂದ ಕೆಲವೊಂದು ಲೀಕ್ಸ್ಗಳ ಪ್ರಕಾರ ದೊಡ್ಡ ದೊಡ್ಡ ಸ್ಟ್ರೀಮರ್ಸ್ಗಳು ಡೈನಮ್ ಅವರಿವರೆಲ್ಲ ಕೆಲವೊಂದು ಲೀಕ್ಸ್ಗಳನ್ನ ಮಾಡಿರುವಂಥದ್ದು. ಅದರ ಪ್ರಕಾರ ಗೌರ್ನಮೆಂಟ್ ಕಡೆಯಿಂದ ಆಲ್ರೆಡಿ ಪಬ್ಜಿ ನಮ್ಮ ಭಾರತದಲ್ಲಿ ಲಾಂಚ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಾಗಿದೆಯಂತೆ. ಕ್ರಾಫ್ಟನ್ ಅವರು ಯಾವಾಗ ಅದನ್ನು ಲಾಂಚ್ ಮಾಡ್ತಾರೆ, ಯಾವಾಗ ತೊಗೊಂಬರ್ತಾರೆ ಅಂತ ಇನ್ನು ಕನ್ಫರ್ಮೇಷನ್ ಇಲ್ಲ ಅಂತ ಹೇಳಲಾಗ್ತಿರುವಂಥದ್ದು. ಇದೆಲ್ಲ ಒಂದು ವೇಳೆ ನಿಜ ಆಯಿತು ಅಂತಂದರೆ ಸದ್ಯದಲ್ಲೇ ಪಬ್ಜಿ ಮೊಬೈಲ್ ಮತ್ತೆ ಬರುವ ಸಾಧ್ಯತೆ ಇರುವಂಥದ್ದು, ಅಥವಾ ಪಬ್ಜಿ ನ್ಯೂ ಸ್ಟೇಟ್ ಹೊಸ ಗೇಮ್ ಲಾಂಚ್ ಆಗ್ತದೆ, ಅದಾದರೂ ಬಂದರೂ ಬರಬಹುದು ಅಂತ ಅನಿಸುತ್ತೆ. ನನಗನ್ನಿಸ್ದಂಗೆ ಈ ದೊಡ್ಡ ದೊಡ್ಡ ಸ್ಟ್ರೀಮರ್ಸ್ಗಳೆಲ್ಲ ಹೇಳ್ತಾ ಇದ್ದಾರೆ ಅಂತಂದರೆ ಬಹುತೇಕ ಖಚಿತ ಆಗಿರುತ್ತೆ. ಏನಕ್ಕೆ ಅಂತಂದರೆ ಅವ್ರ ಜೊತೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ಲಿರ್ತಾರೆ ಪಬ್ಜಿಯವರು, ಸೊ ಮೇನ್ ಕ್ರಾಫ್ಟನ್ ಅವರು. ಸೊ ನನಗನ್ನಿಸ್ದಂಗೆ ಯಾರೋ ದೊಡ್ಡ ದೊಡ್ಡ ಸ್ಟ್ರೀಮರ್ಸ್ಗಳಿಂದ ನನಗನ್ನಿಸ್ದಂಗೆ ಇದನ್ನು ಲಾಂಚ್ ಮಾಡಿಸ್ತಾರೆ ಅಂತ ಅನ್ಕೋತೀನಿ. ಸೊ ಕಾದು ನೋಡೋಣ ಆಗ್ಬರುತ್ತೆ ಅಂತ. ಇನ್ನು ಇದಾದ ನಂತರ ಇನ್ನೊಂದು ಈ ಒಂದು ಬ್ಯಾಟಲ್ ರಾಯಲ್ ಗೇಮ್ ಪಬ್ಜಿ ರೀತಿಯಲ್ಲೇ ಇರುವಂಥ ಇನ್ನೊಂದು ಗೇಮು ಪಿ ಸಿಗೆ ಇಷ್ಟು ದಿನ ಆಯಿತು, ಅಪೆಕ್ಸ್ ಲೆಜೆಂಡ್ ಅಂತ ಫ್ರೀ ಟು ಪ್ಲೇ ಗೇಮ್ ಆಗಿತ್ತು ಪಿ ಸಿಯಲ್ಲಿ. ಇದೀಗ ಆ ಒಂದು ಗೇಮ್ ಮೊಬೈಲ್ಗೆ ಬರ್ತಾ ಇರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೇಮ್ ಪಬ್ಜಿ ರೀತಿಯಲ್ಲಿರುವಂಥದ್ದು, ಸ್ವಲ್ಪ ಒಂದು ರೀತಿ ಫ್ಯಾಂಟಸಿ ಟೈಪ್ ಇರುವಂಥ ಗೇಮ್ ಆಯಿತಾ. ಸೊ ಹೆಂಗಿರುತ್ತೆ ಕಾದು ನೋಡಬೇಕಾಗಿದೆ. ಫಸ್ಟು ಆ್ಯಂಡ್ರಾಯ್ಡ್ ಯೂಸರ್ಸ್ಗಳಿಗೆ ಬರುತ್ತಂತ, ಆನಂತರ ಐಫೋನ್ ಮತ್ತು ಐಪ್ಯಾಡ್ ಯೂಸರ್ಸ್ಗಳಿಗೆ ಕೂಡ ಈ ಒಂದು ಗೇಮ್ ಬರುತ್ತೆ ಅಂತ ಹೇಳಲಾಗ್ತಿರುವಂಥದ್ದು. ಸೊ ವೆಯ್ಟ್ ಮಾಡಿ, ಇದು ಕೂಡ ಹೆವಿ ಗೇಮ್ ಆಗಬಹುದು ಅಂತ ಅಂದ್ಕೋತೀನಿ. ಪಬ್ಜಿ ಆಲ್ಟರ್ನೇಟಿವ್ ಆದರೂ ಆಗ್ಬೋದು, ಏನಕ್ಕೆಂದರೆ ಇಎ ಸ್ಪೋರ್ಟ್ಸ್ ಅವರು ಡೆವಲಪ್ ಮಾಡಿರುವಂಥ ಗೇಮ್ ಇದು. ಸೊ 100% ನನಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನ್ಕೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್, ಫೌಜಿ ನಮ್ಮ ಭಾರತದ ಗೇಮು, ಇದು ಒಂದು ಟ್ರೇಲರ್ನ ಲಾಂಚ್ ಮಾಡಿದರೆ ಈ ಒಂದು ಟಿ ಡಿ ಎಂ ಟೀಮ್ ಡೆತ್ ಮ್ಯಾಚ್ ಏನಿದೆ ಅಲ್ವಾ, ಸೊ ಅದರ ಒಂದು ಟ್ರೇಲರ್ನ ಈ ಒಂದು ಫೌಜಿಯವರು ಲಾಂಚ್ ಮಾಡಿರುವಂಥದ್ದು ನೋಡೋದಕ್ಕೆ ಸುಮಾರಾಗಿದೆ. ಇಂಪ್ರೆಸಿವ್ ಅಂತಾನಲ್ಲ, ಪರವಾಗಿಲ್ಲ ಒಂದು ಲೆವೆಲ್. ಏನು ಭಾರತದ ಗೇಮು ಜೂನ್ ಅನ್ಕೋತೀನಿ, ಜೂನ್ ಟೈಮಲ್ಲಿ ಈ ಒಂದು ಟಿ ಡಿ ಎಂ ಬರುತ್ತೆ ಅಂತ ಹೇಳಾಗ್ತಿರುವಂಥದ್ದು ಈ ವರ್ಷ. ಸೊ ಕಾದು ನೋಡೋಂಗಿರುತ್ತೆ ಅಂತ. ಎಕ್ಸ್ಪೆಕ್ಟೇಷನ್ ರೀಚ್ ಆದರೆ ಎಲ್ಲರೂ ಖುಷಿಯಾಗುತ್ತೆ, ಇಲ್ಲಾಂದರೆ ಎಲ್ಲರೂ ಬೈಕೊಂಡು ಸಿಂಗಲ್ ಸ್ಟಾರ್ ಕೊಟ್ಬಿಟ್ಟು ಹೋಗ್ತಾರೆ ಪ್ಲೇ ಸ್ಟೋರಲ್ಲಿ, ನೋಡೋದಕ್ಕಾಗಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಇಸ್ರೋ ಕಡೆಯಿಂದ. ಇಸ್ರೋದು ಗಗನಯಾನ ಗೊತ್ತಿರ್ಬೋದು ನಿಮಗೆ, ಮನುಷ್ಯರನ್ನು ಆಕಾಶಕ್ಕೆ, ಈ ಒಂದು ಗಗನಕ್ಕೆ, ಸ್ಪೇಸ್ಗೆ ಕಳಿಸೋದಕ್ಕೆ ಇಸ್ರೋದು ತಯಾರಿಯನ್ನು ಮಾಡ್ಕೋತಾ ಇರುವಂಥದ್ದು. ಅದಕ್ಕೆ ಆಲ್ರೆಡಿ ಕೆಲವೊಂದು ಆಸ್ಟ್ರಾನಾಟ್ಸ್ಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ ಇಸ್ರೋದವರು. ಸೊ ಅವರಿಗೆ ಟ್ರೈನಿಂಗನ್ನು ಈ ಒಂದು ರಷ್ಯಾದಲ್ಲಿ ಕೊಡ್ತಾ ಇದ್ರಂತೆ. ಸೊ ರಷ್ಯಾದಲ್ಲಿ ಟ್ರೈನಿಂಗ್ ತೊಗೊಂಡು ಮತ್ತು ವಾಪಸ್ ಬಂದಿದ್ದಾರೆ. ಸೊ ಕಾದು ನೋಡೋಣ ಯಾವಾಗಿದು ಒಂದು ಕನಸು, ನಮ್ಮ ಭಾರತೀಯರ ಕನಸು ಗಗನಕ್ಕೆ ಅಂದರೆ ಸ್ಪೇಸಿಗೆ ಮನುಷ್ಯರನ್ನು ಕಳಿಸುವಂಥ ಕನಸು ನನಸಾಗತ್ತೆ ಅಂತ. ಐ ಹೋಪ್ ಅದು ಎಲ್ಲ ಚೆನ್ನಾಗಿ ಎಲ್ಲ ಪ್ರಾಪರಾಗಿ ಆಗುತ್ತೆ ಅಂತ, ವಿತೌಟ್ ಏನು ಎಫೆಕ್ಟ್ ಆಗದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸೋನಿಯವರು ಒಂದು ಹೊಸ ಗ್ಯಾಜೆಟನ್ನು ಲಾಂಚ್ ಮಾಡಿದ್ದಾರೆ ಆಯಿತಾ. ಸೊ ಇದರ ಹೆಸರು ಬಂದುಬಿಟ್ಟು ರೋನ್ ಪಾಕೆಟ್ 2 ಅಂತ ಆಯಿತಾ. ಸೊ ಇದೊಂದು ಪೋರ್ಟಬಲ್ ಎ ಸಿ, ವೇರಬಲ್ ಪೋರ್ಟಬಲ್ ಎ ಸಿ ಆಯಿತಾ. ನೀವು ಯಾವ ರೀತಿ ವಾಚನ್ನು ಹಾಕೋದ್ರೆ ಅದೇ ರೀತಿ ಒಂದು ಸಣ್ಣ ಒಂದು ಡಿವೈಸು, ಅದನ್ನು ಹಿಂದ್ಗಡೆ ಇಲ್ಲಿ ಹಾಕೊಂಡ್ರಿ ಅಂತ ಅಂದರೆ ನಿಮ್ಮ ಬಾಡಿಯನ್ನು ಫುಲ್ ಕೂಲಾಗಿಡುತ್ತಂತೆ ಒಂದು ಸೆಕೆಂಡಲ್ಲಿ. ಇದರ ಬೆಲೆ ಬಂದುಬಿಟ್ಟು ಕೇವಲ 10,000 ರೂಪಾಯಿ ಇರುವಂಥದ್ದು ಆಯಿತಾ. 10,000 ರೂಪಾಯಿ ಅಂದರೆ ಹಿಂಗೆ ಕಡಿಮೆ ಅಲ್ಲ, ಬಟ್ ಸ್ಟಿಲ್ ಒಂದು ವೇಳೆ ಪೋರ್ಟಬಲ್ ಎ ಸಿ ರೀತಿಯ ಕೆಲಸ ಮಾಡಿದು ಅಂತಂದರೆ ಕ್ರೇಜಿ ಅಲ್ವಾ. ಲಿಟ್ರಲಿ ಇಲ್ಲಿ ಒಂದು ಹಾಕೊಂಬಿಟ್ರೆ ಇಲ್ಲಿ ಹಿಂದ್ಗಡೆ ವೇರಬಲ್ಲು, ಸೊ ಹಾಕೊಂಬಿಟ್ರೆ ಫುಲ್ ಬಾಡಿಯನ್ನು ಫುಲ್ ಕೂಲಾಗಿ ಇಟ್ಬಿಡುತ್ತಂತೆ. ಸೊ ಚೆನ್ನಾಗಿ ವರ್ಕ್ ಆಯಿತು ಅಂತಂದರೆ ಕ್ರೇಜಿ, 10,000 ರೂಪಾಯಿ ಕೊಡ್ಬೋದು ಅಂತ ಅನ್ಸುತ್ತೆ. ನೋಡೋಣ ಇನ್ ಕೇಸ್ ಸೋನಿಯವ್ರು ಏನಾದರೂ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರೆ ಅನ್ನೋದನ್ನು ರಿವ್ಯೂ ಮಾಡಿದ್ರೆ ಮಾಡ್ತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್, ಚೈನಾದಲ್ಲಿ ಒಬ್ಬ ಯಾರೋ ಸ್ಯಾಮ್ಸಂಗ್ ಫೋನ್ ಯೂಸ್ ಮಾಡ್ತಿದ್ದಂತೆ, 6 ವರ್ಷ ಹಳೆ ಸ್ಯಾಮ್ಸಂಗ್ ಫೋನು. ಆ ಒಂದು ವೀಡಿಯೋ ವೈರಲ್ ಆಗಿಬಿಟ್ಟಿದೆ. ಏನಪ್ಪ ಆಗಿದೆ ಅಂತಂದರೆ ಬ್ಯಾಗ್ ಒಳಗೆ ಫೋನ್ ಇಟ್ಕೊಂಡಿದ್ದಾನೆ, ಬೆಂಕಿ ಎತ್ಕೊಂಡ್ಬಿಡಿದೆ ಫುಲ್ಲು. ಸೊ 6 ವರ್ಷ ಹಳೆ ಫೋನ್ ಅಂತಂದ್ರೆ ಏನು ಮಾಡೋದಕ್ಕಾಗಲ್ಲ. ಯೂಶ್ವಲಿ ಯಾರು ಕೂಡ ಇತ್ತೀಚಿನ ದಿನಗಳಲ್ಲಿ 6 ವರ್ಷ ಯಾರು ಕೂಡ ಆ ಫೋನನ್ನು ಯೂಸ್ ಮಾಡೋಲ್ಲ. ಸೊ ಇವನು ಯಾರೋ 6 ವರ್ಷದಿಂದ ಯೂಸ್ ಮಾಡ್ತಾನಂತೆ ಒಂದು ಸ್ಯಾಮ್ಸಂಗ್ ಫೋನ್ನ. ಬ್ಲೇಮ್ ಮಾಡೋದಕ್ಕಾಗಲ್ಲ, ತುಂಬ ಹಳೇದಾಗೋಯ್ತು ಫೋನು, ಆಬ್ವಿಯಸ್ಲಿ ಏನೋ ಬ್ಯಾಟ್ರಿ ದಪ್ಪ ಆಗಿರುತ್ತೆ. ಸೊ ಅದರಿಂದ ಆಗಿರ್ಬೋದು ಅಂತ ನಾವು ಸ್ಯಾಮ್ಸಂಗ್ನ ಅಥವಾ ಬೇರೆ ಒಂದು ಯಾವುದೋ ಬ್ರ್ಯಾಂಡನ್ನು ನಾನು ಬ್ಲೇಮ್ ಮಾಡೋದಕ್ಕಾಗಲ್ಲ 6 ವರ್ಷ ಹಳೆ ಫೋನ್ ಅಂತ ಅಂದರೆ. ಸೊ ಈ ವಿಡಿಯೋ ಅಂತೂ ತುಂಬ ವೈರಲ್ ಆಗ್ತಿರುವಂಥದ್ದು ಟ್ವಿಟರ್ನಲ್ಲಿ. ಸೊ ಗಮನಿಸ್ತಾ ಇದ್ದಾರೆ, ಒಂದು ವಿಡಿಯೋನ ತೋರಿಸ್ತಾ ಇದ್ದೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್, ಒನ್ ಪ್ಲಸ್ ಅವರು ಏನೇನೋ ಲಾಂಚ್ ಮಾಡಿದ್ರು, ಫೋನ್ ಆಯಿತು, ಆಮೇಲೆ ಲೋ ಎಂಡ್ ಫೋನು, ಆಮೇಲೆ ಮೊನ್ನೆ ಫಿಟ್ನೆಸ್ ಬ್ಯಾಂಡನ್ನು ಲಾಂಚ್ ಮಾಡಿದ್ರು, ವಾಚ್ ಲಾಂಚ್ ಮಾಡಿದ್ರು, ಇದೀಗ ಗೇಮಿಂಗ್ ಎಕ್ಸಸರೀಸ್ಗಳನ್ನ ಕೂಡ ಲಾಂಚ್ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೋತಾ ಇರುವಂಥದ್ದು. ಗೇಮಿಂಗ್ ಟ್ರಿಗರ್ನ ತೊಗೊಂಬರ್ತಾರಂತೆ. ಬೇಕಾಗಿರಲಿಲ್ಲ ನನಗೆ ಅನ್ನಿಸ್ತು, ಒನ್ ಪ್ಲಸ್ ಬ್ರ್ಯಾಂಡ್ ನೇಮನ್ನು ನಿಜವಾಗ್ಲೂ ಹಾಳು ಮಾಡ್ಕೋತಾರೆ, ಇದರ ಅವಶ್ಯಕತೆ ಇರಲಿಲ್ಲ. ಸೊ ಏನಪ್ಪ ಏನೋ ಮಾಡ್ತಾರೆ ಒಟ್ಟಿಗೆ, ಕಾದು ನೋಡೋಣ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಓಪೋದವ್ರು ನನಗೆ ಅನ್ನಿಸ್ತಂಗೆ ಒನ್ ಪ್ಲಸ್ಸನ್ನು ಹಾಳು ಮಾಡ್ತಾಯಿದ್ದಾರೆ ಅಂತ ಅನ್ಕೋತೀನಿ. ಏನಕ್ಕೆ ಅಂತಂದರೆ ಓಪೋ ಅಂಡರ್ರೇ ಬರುತ್ತೆ ಒಂದು ರಿಯಲ್ಮಿ ಮತ್ತು ಒನ್ ಪ್ಲಸ್ ಎಲ್ಲ. ಸೊ ನನಗೆ ಅನ್ನಿಸ್ತಂಗೆ ಈ ಒಂದು ಒನ್ ಪ್ಲಸ್ಸನ್ನು ಓಪೋ ರೀತಿಯಲ್ಲೇ ಮಾಡ್ಕೋತವ್ರೆ, ಅದು ಏನು ಮಾಡ್ತಾರೆ ಗೊತ್ತಿಲ್ಲ, ಕಳ್ಕೋತಾರೆ ಬ್ರ್ಯಾಂಡ್ ನೇಮ್ ಅಷ್ಟೇ. ಇನ್ನು ಮುಂದಿನ ಟೆಕ್ ನ್ಯೂಸ್, ಆಪಲ್ ಅವರು ಮೊನ್ನೆ ಕೆಲವೊಂದು ಹೊಸ ಒಂದು ಡಿವೈಸ್ಗಳನ್ನ ಲಾಂಚ್ ಮಾಡಿದ್ರು. ಈ ಒಂದು M1 ಪವರ್ಡ್ ಐಪ್ಯಾಡು,
ಆಮೇಲೆ ಐ ಮ್ಯಾಕ್ ಹೊಸ ಐ ಮ್ಯಾಕು ಡಿಫ್ರೆಂಟ್ ಡಿಫ್ರೆಂಟ್ ಜಾತ್ರೆ ಜಾತ್ರೆ ಕಲರ್ಸ್ ಎಲ್ಲ ಲಾಂಚ್ ಮಾಡಿಬಿಟ್ಟಿದ್ದಾರೆ ಆಯಿತಾ. ನಮ್ಮ ಭಾರತದಲ್ಲಿ ಈ ಒಂದು ಐ ಮ್ಯಾಕ್ ಏನಿದೆ 120,000 ರೂಪಾಯಿಂದ ಶುರುವಾಗ್ತಿರುವಂಥದ್ದು ಒಂದು ಒಳ್ಳೆ ಪ್ರೈಸ್ ಅಂತ ನನಗನ್ಸುತ್ತೆ ಆಯಿತಾ. ಸೊ ಅದು ರೆಟಿನಾ ಡಿಸ್ಪ್ಲೇ, ಹೆವಿ 4K ಮಾನಿಟರ್ ಆಯಿತಾ, ಸಖತ್ತಾಗಿರುತ್ತೆ. ಸೊ ಇದು ಪರವಾಗಿಲ್ಲ, ತುಂಬ ತುಂಬ ತಿನ್ನಾಗಿದೆಯಂತೆ M1 powered ಐ ಮ್ಯಾಕು. ನೋಡೋಣ, ಕಳಿಸಲ್ಲ ಬಿಡಿಯೋರು, ನೋಡೋಣ ಫ್ಯೂಚರಲ್ಲಿ ಅನ್ಬಾಕ್ಸ್ ಮಾಡಿದ್ರು ಅಥವಾ ರಿವ್ಯೂ ಮಾಡಿದ್ರು ಮಾಡ್ಬೋದೇನೋ. ಇನ್ನು ಏರ್ ಟ್ಯಾಗ್ ಅಂತ ಒಂದು ಸಣ್ಣದು, ಮೊನ್ನೆ ಸ್ಯಾಮ್ಸಂಗ್ ಅವರು ಅದೇ ರೀತಿ ಒಂದು ಡಿವೈಸ್ನ ನಾನು ರಿವ್ಯೂ ಮಾಡಿದ್ದೆ, ನಾನು ಲಾಂಚ್ ಮಾಡಿದೆ. ಅದೇ ರೀತಿ ಆಪಲ್ ಅವರು ಕೂಡ ಏರ್ ಟ್ಯಾಗ್ ಅಂತ. ಸೊ ಅದು ಎಲ್ಲಾದರೂ ಯಾವ್ದಕ್ಕಾದ್ರು ಕೀ ಚೈನೋ ಅಥವಾ ಬ್ಯಾಗಿಗೋ ಅಥವಾ ಈ ಒಂದು ಪ್ರಾಣಿಗಳದ್ದು ಕುದಕ್ಕೆ ಹಾಕಿದ್ರೆ ಏನಾದ್ರು ಕಳೆದೋಯ್ತು ಅಂತಂದ್ರೆ ತುಂಬ ಈಸಿಯಾಗಿ ನಾವು ಹುಡುಕ್ಬೋದು. ಸೊ ಅದಕ್ಕೆ ಏರ್ ಟ್ಯಾಗ್ನ ಲಾಂಚ್ ಮಾಡಿದ್ದಾರೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದುಬಿಟ್ಟು ವಿವೋದು ಸಬ್ ಬ್ರ್ಯಾಂಡ್ ಆಗಿರುವಂಥ ಐಕು ಬ್ರ್ಯಾಂಡ್ ನೇಮ್ ನಡಿ ಇನ್ನೊಂದು ಹೊಸ ಫೋನ್ ಲಾಂಚ್ ಮಾಡ್ತಿದ್ದಾರೆ, IQ 7 ಅಂತ. ಈ ಒಂದು ಫೋನ್ ನಾನು ಮೋಸ್ಟ್ಲಿ ಎಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದು BMW ಒಂದು ರೀತಿ ಬ್ರ್ಯಾಂಡೆಡ್ ವೇರಿಯಂಟ್ ಅಂತ ಈ ಒಂದು ಫೋನ್ನ ನಮ್ಮ ಭಾರತದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಎಷ್ಟು ರೂಪಾಯಿಗೆ ಲಾಂಚ್ ಆಗುತ್ತೆ ಅಂತ ಗೊತ್ತಿಲ್ಲ. April 26 ಅಂದರೆ ನಾಳೆ ಈ ಒಂದು ಫೋನ್ ಲಾಂಚ್ ಆಗ್ತಿರೋದು. ನಾಳೆ ಮೋಸ್ಟ್ಲಿ ಇದನ್ನು ಅನ್ಬಾಕ್ಸ್ ಮಾಡ್ತೀನಿ. ಸೊ ನೀವೆಲ್ಲರೂ ಕೂಡ ಅದಕ್ಕೆ ವೆಯ್ಟ್ ಮಾಡಿ. ಹೆವಿ ಗೇಮಿಂಗ್ ಫೋನ್ ಆಯಿತಾ, ಹೆವಿ ಅಂದರೆ ಹೆವಿ ಗೇಮಿಂಗ್ ಫೋನು, ಫುಲ್ ಟಾಪ್ ಎಂಡು. ಸೊ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವೇರಿಯಂಟಲ್ಲಿ ಲಾಂಚ್ ಮಾಡಿದ್ರೆ ಅಂತ ಅನ್ಕೋತೀನಿ. ಒಟ್ಟರಲ್ಲಿ ನಾನು ಯಾವುದಾದ್ರೂ ಒಂದು ವೇರಿಯಂಟನ್ನು ಅನ್ಬಾಕ್ಸ್ ಮಾಡ್ತೀನಿ. ಐಕು ಒಂಥರ ಫುಲ್ಲಿ ಗೇಮಿಂಗ್ ಫೋನೇ, ಸಖತ್ತಾಗಿದೆ ನನಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್, ರಿಯಲ್ಮಿ ಕಡೆಯಿಂದ ರಿಯಲ್ಮಿ X7 series ಮೊನ್ನೆ ಲಾಂಚ್ ಆಯಿತು. ಇದೀಗ ಅವನು CSಗೆ ಇನ್ನೊಂದು ಹೊಸ ಎಂಟ್ರಿ ಆಗ್ತಾ ಇರುವಂಥದ್ದು, ರಿಯಲ್ಮಿ X7 Max ಅಂತ ಆಯಿತಾ. ಸೊ ಲೀಕ್ಸ್ಗಳ ಪ್ರಕಾರ ಇದು ರೀಬ್ರ್ಯಾಂಡೆಡ್ ಈ ಒಂದು ರಿಯಲ್ಮಿ X7 Pro Ultra ಅಂತ ಹೇಳಲಾಗ್ತಿರುವಂಥದ್ದು. ಅಲ್ಟ್ರಾ ಅಂತ ನಮ್ಮ ಭಾರತದಲ್ಲಿ ಲಾಂಚ್ ಆಗಿಲ್ಲ, ಬೇರೆ ದೇಶದಲ್ಲಿ ಲಾಂಚ್ ಆಗಿದೆ. ಅದೇ ಫೋನನ್ನು ನಮ್ಮ ಭಾರತದಲ್ಲಿ ರಿಯಲ್ಮಿ X7 Max ಅಂತ ಲಾಂಚ್ ಮಾಡ್ತಾರೆ ಅಂತ ಹೇಳಲಾಗ್ತಿರುವಂಥದ್ದು. ಸೊ ಇದು ಡೈಮಂಡ್ ಸಿಟಿ 1200 ಪ್ರೊಸೆಸರ್ನೊಂದಿಗೆ ಬರುತ್ತೆ ಅಂತ ಹೇಳಲಾಗ್ತಾರೆ. ಕಾರ್ ನೋಡೋಣ ಹೆಂಗೆ ಲಾಂಚ್ ಮಾಡ್ತಾರೆ ಅಂತ. 1200 ಅಂತಂದರೆ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಆಗಲಿದೆ. ಸೊ ಅನ್ನೋದಾನಂತರ ಮುಂದಿನ ಟೆಕ್ ನ್ಯೂಸ್, MI ಅವರು 3 ಹೊಸ ಫೋನ್ಗಳನ್ನು ಮೊನ್ನೆ ಲಾಂಚ್ ಮಾಡಿದ್ರು, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. Mi 11 Ultra ಕ್ರೇಜಿ ಫೋನು, ಆ ಫೋನು ಕೂಡ ನಾನು ಈ ವಾರ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಮತ್ತು Mi 11 X Pro ಮತ್ತು Mi 11 X ಅಂತ ಇನ್ನೂ 2 ಹೊಸ ಫೋನ್ಗಳು. ಸೊ ಆ 2 ಫೋನ್ಗಳು ಆ್ಯಕ್ಚುಲಿ ರೀಬ್ರ್ಯಾಂಡೆಡ್ Redmi K40 series ಫೋನ್ಗಳಾಯ್ತಾ. ಚೈನಾದಲ್ಲಿ ಆ ಫೋನನ್ನು Redmi K40 series ಲಾಂಚ್ ಮಾಡಿದರು. ಅದೇ ಫೋನನ್ನು ಭಾರತದಲ್ಲಿ Mi 11 X ಮತ್ತು Mi 11 X Pro ಅಂತ ಲಾಂಚ್ ಮಾಡ್ತಿದ್ದಾರೆ. ಆ ಒಂದು ಫೋನ್ನ ಕೂಡ ನಾನು ಅನ್ಬಾಕ್ಸ್ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅಂತ ಅನ್ಕೋತೀನಿ. ಸೊ ಅದಕ್ಕೆ ಕೂಡ ವೆಯ್ಟ್ ಮಾಡಿ. ಕ್ರೇಜಿ ಫೋನ್ಗಳಿಗೂ ಹೆವಿ ಅಂದರೆ ಹೆವಿ ಸಖತ್ತಾಗಿದ್ದಾವೆ. ಸೊ ಇದು ಸದ್ಯದಲ್ಲೇ ಬರುತ್ತೆ. ಇನ್ನು ನಂತರ MI ಅವರು ಒಂದು ಹೊಸ TVಯನ್ನು, ಇದ್ರ ಬಗ್ಗೆ ನಾನು ಕಳೆದ ವಾರ ಒಂದು ವಿಡಿಯೋದಲ್ಲಿ ಹೇಳಿದೆ, ನಾನು 75 inch ದೊಡ್ಡ TVಯನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಇದು ಗೊತ್ತಿಲ್ಲ, ಮೋಸ್ಟ್ಲಿ ನಾನು ಮಾಡಿದ್ರು ಮಾಡ್ಬೋದು, ಅನ್ಬಾಕ್ಸ್ನ ಕಳಿಸಿಲ್ಲ ಇನ್ನು ನನಗೆ. ಸೊ ಮಟ್ಟಿಗಂತೂ ಇದು QLED TV ಆಗಿರುವಂಥದ್ದು ಆಯಿತಾ. 75 inch, ಲಿಟ್ರಲಿ ಥಿಯೇಟ್ರ್ ಅಂತ ಅನಿಸ್ಬಿಡುತ್ತೆ ಆಯಿತಾ. ಕ್ರೇಜಿ ಆಗಿರುತ್ತೆ. HDR 10+ ಸಪೋರ್ಟ್ ಮಾಡೋದಂತೆ, ಆಬ್ವಿಯಸ್ಲಿ 8-bit HDR ಆಗಿರುತ್ತೆ, 8-bit HDR ಆಗಿರುತ್ತೆ. ಆಬ್ವಿಯಸ್ಲಿ 10-bit ಯೂಸ್ ಮಾಡಿರೋದಿಲ್ಲ. ಸೊ QLED ಹೊಸ ದೊಡ್ಡದು ಅಂತಂದರೆ ಬೆಂಕಿ ನನಗೆ ಅನ್ನಿಸ್ದಂಗೆ. 4K TV ಇದಾಗಿರುವಂಥದ್ದು ಆಯಿತಾ. ಸೊ ಇದು 120,000 ರೂಪಾಯಿ ಲಾಂಚ್ ಆಗಿರುವಂಥದ್ದು. 120,000 ರೂಪಾಯಿ TV, 75 inch QLED ಅಂತಂದರೆ ಬೆಲೆ ಏನು ಕಡಿಮೆ ಅಂತೂ ಅಲ್ಲ, ಜಾಸ್ತಿನೇ. ಹೆವಿ, ಎಷ್ಟು ಜನ ತೊಗೊಬೋದು ಯೋಚನೆ ಮಾಡಿ. ನಮ್ಮ ಭಾರತದಲ್ಲಿ ತುಂಬ ಕಡಿಮೆ ಜನ ತೊಗೋತಾರೆ ಅಂತ ಅನ್ಕೋತೀನಿ. ಬಟ್ ಸ್ಟಿಲ್ ಒಳ್ಳೆ ಪ್ರೈಸೇ QLED-ಗೆ 75 inch. ಬೇರೆ ಬ್ರ್ಯಾಂಡ್ಗಳಿಗೆ ಕಂಪೇರ್ ಮಾಡಿದ್ರೆ ಬೆಲೆ ಕಡಿಮೆ ಇರುವಂಥದ್ದು. ಸೊ ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಲವರಿಗೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋ. ನಮ್ಮ ಟೆಕ್ನಿಕ್ ಕನ್ನಡ YouTube ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.